ಮೊನ್ನೆ ಪಾರ್ಟಿಗೆ ಬಂದಿದ್ರಂತೆ, ನೋಡೋಕ್ಕಾಗಲಿಲ್ಲ. ಅದಾದಮೇಲೆ ನನ್ನ ಮಗಳು ಸೂರಜ್ ನಿಜವಾಗ್ಲೂ ಸಿನಿಮಾ ಸ್ಟಾರ್ ಥರನೇ ಇದ್ದಾನೆ, ನೀವೊಂದು ಸಾರಿ ನೋಡ್ಬೇಕು ಡ್ಯಾಡಿ ಅಂತ ಸುಮಾರು ಸಾರಿ ಹೇಳಿದ್ಲು. ಗುಡ್, ನಿಜವಾಗ್ಲೂ ಸಿನಿಮಾ ಸ್ಟಾರ್ ಥರನೇ ಇದೆಯಪ್ಪ. ಅವತ್ತು ಪಾರ್ಟಿಯಲ್ಲಿ ಪರಿಚಯ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ನಾನು ಮಾಜಿ MLA ರಾಮಚಂದ್ರಪ್ಪ ಅಂತ ಹೇಳಿ, ಈಕೆ ನನ್ನ ಮಾಜಿ ಹೆಂಡತಿ ಜಾನಕಮ್ಮ, ಈಕೆ ನನ್ನ ಮಾಜಿ ಮಗಳು ರುಟು. ಏನ್ ಸರ್ ನೀವು ಮಾಜಿ ಹೆಂಡತಿ ಅಂತಿದ್ದೀರಾ, ಮಾಜಿ ಮಗಳು ಅಂತಿದ್ದೀರಾ, ನಮ್ಗೇನು ಅರ್ಥನೇ ಆಗ್ತಿಲ್ಲ. ಗಾಬರಿ ಆಗ್ಬೇಡಿ, ಒಂದ್ಸಾರಿ ನನ್ನ ಮೇಲೆ ಕೋಪ ಮಾಡಿಕೊಂಡು ನಾನು ನಿಮ್ಮ ಹೆಂಡತಿನೇ ಅಲ್ಲ ಅಂತ ಹೇಳ್ಬಿಟ್ಟಿದ್ಲು, ಅವತ್ತಿಂದ ನನಗೆ ಮಾಜಿ ಹೆಂಡತಿ ಆಗ್ಬಿಟ್ಲು. ನನ್ನ ಮಗಳು ಅಷ್ಟೇ, ನನ್ನ ಮೇಲೆ ಕೋಪ ಮಾಡಿಕೊಂಡು ನಾನು ನಿಮ್ಮ ಮಗಳೇ ಅಲ್ಲ ಅಂತ ಹೇಳ್ಬಿಟ್ಟಿದ್ಲು, ಅವತ್ತಿಂದ ನನ್ನ ಮಾಜಿ ಮಗಳಾಗ್ಬಿಟ್ಲು. ಡ್ಯಾಡಿ ಬಂದ ಕಡೆ ಎಲ್ಲ ತಮಾಷೆ ಮಾಡ್ತೀರಾ, ಸುಮ್ಮನೆ ಕೂತ್ಕೊಳ್ಳಿ. ತಮಾಷೆ ಇದ್ದಿದ್ದು ತಾನೇನಮ್ಮ. ತುಂಬಾ ಕಾಮಿಡಿ ಮಾಡ್ತೀರಾ ಸರ್. ಏನ್ ಸರ್ ನೀವು ಇಷ್ಟೊಂದು ರಾಜಕೀಯದ ಟೆನ್ಷನ್ ಇದ್ರು ಎಲ್ಲರೂ ನಗಿಸ್ತಾ ಇದ್ದೀರಲ್ಲ. ನೀವು ನಮ್ಮ ಮನೆಗೆ ಬಂದಿದ್ದು ಬರಗಾಲದಲ್ಲಿ ಮಳೆ ಬಂದಂಗೆ ಆಯ್ತು ಸರ್, ನಮ್ಗೆ ತುಂಬಾ ಖುಷಿ ಆಯ್ತು. ನಾನು ಬರಬೇಕು ಅಂತ ಬಹಳ ಸಾರಿ ಪ್ರಯತ್ನ ಪಟ್ಟೆ, ಏನ್ ಮಾಡೋದು, ರಾಜಕೀಯ ಜಂಜಾಟ ನಿಮಗೆ ಗೊತ್ತಲ್ಲ. ನಮ್ಮ ವಾರ್ಡಲ್ಲಿ ಒಂದು ಮಗು ಹುಟ್ಟಿದ್ರು ನಾನೇ ಹೋಗಿ ನಾಮಕರಣ ಮಾಡಬೇಕು, ಒಂದು ಟೀ ಅಂಗಡಿ ಬೀಡ ಅಂಗಡಿ ಓಪನ್ ಮಾಡಿದ್ರು ನಾನೇ ಹೋಗಿ ಉದ್ಘಾಟನೆ ಮಾಡಬೇಕು, ಒಂದು ತೊಟ್ಟಿ ಕಟ್ಟಿದ್ರು ನಾನೇ ಹೋಗಿ ಉದ್ಘಾಟನೆ ಮಾಡಬೇಕು. ಹಾಗಾಗಿ ಬರೋದಕ್ಕೆ ಬಿಡುವಾಗಿರ್ಲಿಲ್ಲ. ಆದ್ರೆ ಇವತ್ತು ನನ್ನ ಮಗಳು ಸೂರಜ್ ಮನೆಗೆ ಹೋಗ್ಲೇಬೇಕು ಅಂತ ಹಠ ಹಿಡಿದು ಕೂತ್ಕೊಂಡ್ಲು. ಎಷ್ಟಾಗಲಿ ಮಗಳ ಮಾತು ಮೀರಕ್ಕಾಗತ್ತೆ, ಹಾಗಾಗಿ ಬಂದ್ವಿ. ನಿಮ್ಗೆ ಮಗಳು ಅಂದ್ರೆ ತುಂಬಾ ಪ್ರೀತಿ ಅನ್ಸುತ್ತೆ. ಹೌದೌದು, ನನ್ನ ಮಗಳು ಡ್ಯಾಡಿ ನನಗೆ ಇಂಥದ್ದು ಬೇಕು ಅಂತ ಬೆಟ್ ಮಾಡಿ ತೋರಿಸಿದ್ರೆ ಸಾಕು, ಅದೆಷ್ಟೇ ಕಾಸ್ಟ್ಲಿ ಆದರೂ ಅದನ್ನು ಕೊಡಿಸೋವರೆಗೂ ನನ್ನ ಮನಸ್ಸಿಗೆ ಸಮಾಧಾನ ಇರಲ್ಲ. ಒಬ್ಬಳೆ ಮಗಳಲ್ವಾ, ತುಂಬಾ ಮುದ್ದಾಗಿ ಬೆಳೆಸ್ಬಿಟ್ಟಿದ್ದೀನಿ. ಆದ್ರೆ ನನ್ನ ಮಗ ಉಲ್ಟ. ನನ್ನ ಕೇಳ್ದೆ ಒಂದು ಚಾಕ್ಲೇಟ್ ತಗೊಳ್ಳೋದಿಲ್ಲ. ಆದ್ರೆ ಹೆಂಡತಿ ಬಂದ್ಮೇಲೆ ಅವಳ ಕಾಲಲ್ಲಿ ತೋರಿಸಿದ್ದಿನ ತಲೆ ಮೇಲೆ ಹೊಪ್ಕೊಂಡು ಮೆರಿತಾನೆ ಅಲ್ವೇನೋ. ಹೆಂಡತಿ ಕಾಲಲ್ಲಿ ತೋರಿಸಿದ್ದನ್ನ ತಲೆ ಮೇಲೆ ಹೊತ್ಕೊಂಡು ಮಾಡಿದ್ರೆ ಅಷ್ಟೇ ಸಾಲದು.
ಹೆಂಡತಿನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ಬೇಕು. ತುಂಬಾ ಕಾಮಿಡಿ ಮಾಡ್ತೀರ ಸರ್. ತಗೊಂಡಿ ಸರ್ ಮೈಸೂರು ಬೆಳೆದಲೆ. ಇದ್ಯಾರು ಹುಡುಗಿ?